ರಾಧಿಕಾನು ಸಿಗ್ಲಿಲ್ಲ, ಅವಳ ಹತ್ರನೂ ಮಾತಾಡಕ್ಕಾಗ್ಲಿಲ್ಲ. ರಾಧಿಕನ ತುಂಬಾ ಕೇಳ್ದೆ ಅಂತ ಹೇಳು. ಗೌತಮ್ ಅಂತ ಗಂಡನ್ ಪಡೆಯೋದಕ್ಕೆ ಅವಳು ಪುಣ್ಯ ಮಾಡಿದ್ಲು. ಗೌತಮ್ನ ಇಷ್ಟ ವರ್ಷ ಅವಳು ಹೇಗ್ ಬಿಟ್ಟಿದ್ಲು, ಅವಳ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಶಿ ಲವ್ಸ್ ಹಿಮ್ ಸೋ ಮಚ್. ಅವಳಿಗೆ ಹೇಳು ಫೋನ್ ಮಾಡೋದಿಕ್ಕೆ. ಸಾಧ್ಯ ಆದ್ರೆ ಇಬ್ರು ಒಟ್ಟಿಗೆ ಮನೆಗೆ ಬನ್ನಿ. ಸಾರಿ ಸನ್ನಿಧಿ, ಇಷ್ಟೊತ್ತಾಗ್ಲೇ ನನ್ನ ತಂಗಿ ಶಾಪ ಆಗ್ತಿರ್ತಾಳೆ, ಇನ್ನೂ ಬರ್ಲಿಲ್ವಲ್ಲ ಅಂತ. ನಾ ಹೊರಡ್ತೀನಿ, ಬಾಯ್. ಒಂದ್ ನಿಮಿಷ. ಏನಾಯ್ತು? ನೀವು ಹಾಸ್ಪಿಟ್ಲಲ್ಲಿ ರಾಧಿಕಾ ಅಂತಾನೆ ಹೇಳಿದ್ರಿ. ರಾಧಿಕಾ ಅಂದ್ರೆ ಯಾರು? ನೀವ್ ಅಕ್ಕನ ಬಗ್ಗೆ ಹೇಳ್ತಿದ್ದೀರಾ ಅನ್ಕೊಂಡೆ, ಆದ್ರೆ ರಾಧಿಕಾ ಅಂತ ಯಾಕೆ ಹೇಳ್ತಿದ್ದೀರಾ ಗೊತ್ತಾಗ್ತಿಲ್ಲ. ಗೌತಮ್ ಬಾಬನ್ ಹೆಂಡತಿ ರಾಧಿಕಾ ಅಲ್ಲ. ಹೇ ಕಮ್ ಆನ್, ರಾಧಿಕಾ ನನಗ್ ಚೆನ್ನಾಗ್ ಗೊತ್ತು. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಚಾನ್ಸ್ ಇಲ್ಲ, ನನಗೆ ಹೇಗ್ ಕನ್ಫ್ಯೂಸ್ ಆಗಕ್ ಸಾಧ್ಯ? ಅಫ್ಕೋರ್ಸ್ ರಾಧಿಕಾ ನನಗ್ ಗೌತಮ್ ಅಷ್ಟು ಕ್ಲೋಸ್ ಇರ್ಲಿಲ್ಲ. ಅವಳು ಸ್ವಲ್ಪ ನಾಚಿಕೆ, ಹೆಚ್ಚು ಮಾತಾಡ್ತಿರ್ಲಿಲ್ಲ. ಆದ್ರೆ ಗೌತಮ್ ಮಾತ್ರ ಸಿಕ್ಕಾಪಟ್ಟೆ ಮಾತಾಡೋನು. ಆದ್ರೆ ಅವ್ರ ಹೆಸರು ರಾಧಿಕಾ ಅಲ್ಲ. ಮದ್ವೆ ಆದ್ಮೇಲೆ ಹೆಸರು ಚೇಂಜ್ ಮಾಡ್ಕೊಂಡಿರ್ಬೋದು. ಈಗ ನನ್ನ ಫ್ರೆಂಡ್ ಸುನೈನ, ಅವಳ ಗಂಡನ ಮನೆಯಲ್ಲಿ ಅವಳ ಪ್ರೀತಿ ಅಂತ ಕರೀತಾರೆ. ಅದೇನೋ ಜಾತಕದ ಪ್ರಕಾರ ಹಾಗಿದ್ರೆ ಸರಿ ಅಂತ. ಆಂಟಿ ಅಂಕಲು ಈ ಜ್ಯೋತಿಷ್ಯ, ಜಾತಕ, ಸ್ವಾಮೀಜಿನೆಲ್ಲ ತುಂಬಾ ನಂಬ್ತಾರಲ್ವಾ? ಇಲ್ಲ ಸಾರಿ, ನೀವು ಹೋಗ್ಬಿಟ್ರಿ ಅಂತ ಅನ್ಕೊಂಡೆ. ಬನ್ನಿ, ನಾನು ನಿಮಗೆ ಪಾರ್ಕ್ ತನಕ ಡ್ರಾಪ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಮ ತಂಗಿ ಮನೆಗೆ ಹೇಗೆ ಹೋಗ್ಬೇಕು ಅಂತ ನೀವು ಹೇಳಬೇಕು. ಇಟ್ಸ್ ಓಕೆ, ಇಲ್ಲಿ ಆಟೋ ಸಿಗುತ್ತಲ್ವಾ? ನಾನು ಆಟೋದಲ್ಲೇ ಹೋಗ್ತೀನಿ, ಇಲ್ಲೇ ಹತ್ರ ಮನೆ. ಅಯ್ಯೋ ಪರವಾಗಿಲ್ಲ, ಅಣ್ಣನೇ ಹೇಳಿದ್ದು ಡ್ರಾಪ್ ಮಾಡು ಅಂತ. ಅವನು ಯಾವುದೋ ಆಫೀಸ್ದು ಫೋನ್ ಕಾಲ್ ಬಂತು ಅಂತ ಬ್ಯುಸಿ ಆಗ್ಬಿಟ್ಟ. ನೀವು ಹೇಗೋ ಗೌತಮಣ್ಣನ ಫ್ರೆಂಡು, ಗೌತಮಣ್ಣ ಫ್ರೆಂಡ್ ಅಂದ್ರೆ ನಮಗೂ ಫ್ರೆಂಡ್ ಇದ್ದಾಗೆ. ಸೋ ನೈಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಸನ್ನಿ. ಹೊರಗಡೆ ಬಾ, ಅವ್ರು ಯಾರು ಇಲ್ಲ, ಅವಳು ಹೊರಟೋದ್ಲು. ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಸಿದ್ಧಾರ್ಥ್ ಆಫೀಸಿಂದ ಫೋನ್ ಬಂತು, ಮಾತಾಡ್ತಿದ್ದಾನೆ. ಅಖಿಲ್ ಅದ್ಯಾರೋ ಬಂದಿದ್ರಲ್ಲ, ಅವ್ರನ್ನ ಡ್ರಾಪ್ ಮಾಡಕ್ ಹೋದ. ಸನ್ನಿಧಿ ಎಲ್ಲೋ ಇದ್ದಾಳೆ, ಎಲ್ಲಿ ಗೊತ್ತಿಲ್ಲ.